ಯಾಕಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ, ಕಬನ್ ಪಾರ್ಕ್ ಅಲ್ಲಿ ಏನೇನಿದೆ ಅಂತ ಕೇಳಿದ್ರೆ ಕೇಳು ಅದನ್ನ ಅರ್ಧ ಮಾಹಿತಿ ನೀಡುತ್ತಾರೆ. ಇನ್ನೂ ಯಾವ್ದಕ್ಕೂ ಟೆನ್ಷನ್ ಇರಲ್ಲ. ಯಾಕಪ್ಪ ಅಂದ್ರೆ ತೋಟಗಾರಿಕೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಂತಿಮ ಸಂಪೂರ್ಣ ಮಾಹಿತಿ ಸಿಗುವಂತೆ ಮಾಡಿದೆ. ಅದ್ ಹೇಗೆ ಅಂತ ನೀವೇ ನೋಡಿ. ಗಳಿಂದ ಕಂಗೊಳಿಸುತ್ತಿರೋ ಕಬ್ಬನ್ ಪಾರ್ಕ್, ಹಳದಿ ಬಣ್ಣ ಬಳಿದಿರೋ ಜಾಗದ ಮೇಲೆ ನಿಂತಿರೋ ವ್ಯಕ್ತಿ, ಸ್ಕ್ಯಾನ್ ಮಾಡುವುದರ ಮೂಲಕ ಸ್ಮಾರಕಗಳ ಮಾಹಿತಿ ಪಡಿತಿರೋ ಜನ. ಹೌದು, ನಗರದಲ್ಲಿರೋ ಕಬ್ಬನ್ ಪಾರ್ಕ್ ಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ಕೊಡ್ತಾರೆ. ಹೀಗಾಗಿ ಇದಕ್ಕೆ ಮತ್ತಷ್ಟು ಮೆರುಗು ನೀಡಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದೆ. ಕಬ್ಬನ್ ಪಾರ್ಕ್ ನಲ್ಲಿರೋ ಎಲ್ಲಾ ಸ್ಮಾರಕಗಳ ಮಾಹಿತಿ ಪ್ರವಾಸಿಗರಿಗೆ ಸಿಗಲೆಂದು ಇದೀಗ ಫ್ಲಿಪ್ ಎಆರ್ ಅನ್ನೋ ಹೊಸ ಆಪ್ ಅನ್ನ ಸಿದ್ಧಪಡಿಸಲಾಗಿದೆ. ಫ್ಲಿಪ್ ಎಆರ್ ಆಪ್ ಮೂಲಕ ಕಬ್ಬನ್ ಪಾರ್ಕ್ ನಲ್ಲಿರೋ ಚಾಮರಾಜೇಂದ್ರ ಒಡೆಯರ್, ಕ್ವೀನ್ ವಿಕ್ಟೋರಿಯಾ, ಸೆಂಚುರಿ ಕ್ಲಬ್, ಬ್ಯಾಟ್ ಸ್ಟ್ಯಾಂಡ್ ಸೇರಿದಂತೆ ವಿಧಾನಸೌಧ, ಹೈಕೋರ್ಟ್ ಗಳ ಮಾಹಿತಿ ಕೂಡ ಲಭ್ಯವಾಗಲಿದೆ. ಈ ಎಲ್ಲಾ ಜಾಗಗಳಲ್ಲಿ ಮುಂದೆ ನಿಂತು ಫೋಟೋ ಸ್ಕ್ಯಾನ್ ಮಾಡಿದ್ರೆ ಸಾಕು, ಅದರ ಸಂಪೂರ್ಣ ಮಾಹಿತಿ ಸಿಗಲಿದೆ. ಕ್ಲೀನಾಗಿ ಅದು ಎಲ್ಲನೂ ಅದ್ರ ಬಗ್ಗೆ ಹಿಸ್ಟ್ರಿ, ಅವ್ರು ಯಾವಾಗ ಇದನ್ನು ನಿರ್ಮಿಸಿದ್ರು ಕಬ್ಬನ್ ಪಾರ್ಕ್ ಅಲ್ಲಿ, ಅವ್ರು ಏನೇನು ಕೆಲಸ ಮಾಡಿದ್ದಾರೆ, ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಫೋಟೋಸ್ಗಳು ಹೆಂಗೆ, ಅವ್ರ ಹಿಸ್ಟ್ರಿ ಏನು, ಅವ್ರ ಕಿಂಗ್ಡಮ್ನಾಗ ಏನೇನಾಯ್ತು, ಎಲ್ಲ ಡೀಟೇಲ್ ಅದರಲ್ಲಿ ಬರ್ತಾ ಇದೆ. ಕನ್ನಡದಲ್ಲಿ ಈ ಬಾಯಿ ಮುಂದಿನ ಬರುವ ಮಂಗಳವಾರ ಒಳಗಡೆ ಅದನ್ನು ಮಾಡ್ತಾ ಇದೆ. ಸದ್ಯಕ್ಕೆ ಫ್ಲಿಪ್ ಎಆರ್ ಆಪ್ನಲ್ಲಿ ಇಂಗ್ಲಿಷ್ನಲ್ಲಿ ಮಾತ್ರ ಮಾಹಿತಿ ಸಿಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಕನ್ನಡದಲ್ಲಿ ಕೂಡ ಮಾಹಿತಿ ಲಭ್ಯವಾಗಲಿದ್ದು ಮುಂದಿನ ವಾರ ಈ ಆಪ್ ಬಿಡುಗಡೆಯಾಗಲಿದೆ. ಇನ್ನು ಅನಕ್ಷರಸ್ಥರಾಗಿ ಆಡಿಯೋ ಮೂಲಕ ಕೂಡ ಮಾಹಿತಿ ಸಿಗುವ ಸೌಲಭ್ಯವನ್ನ ಒದಗಿಸಲಾಗಿದೆ. ಇನ್ನೂ ವಿಶೇಷ ಅಂದ್ರೆ ಅದೇ ಜಾಗದಲ್ಲಿ ನೀವು ಸೆಲ್ಫಿ ತೆಗೆದು ಆಪ್ಗೆ ಟ್ಯಾಗ್ ಮಾಡಬಹುದಾಗಿದೆ. There's not much information that is available. ಅದಕ್ಕೋಸ್ಕರ ಇದು ಒಂದು ಆಪ್ ಮಾಡಿದ್ದು. ಒಟ್ಟಿನಲ್ಲಿ ಕಬ್ಬನ್ ಪಾರ್ಕ್ ಗೆ ಬರುವ ಎಷ್ಟೋ ಪ್ರವಾಸಿಗರು ಅಲ್ಲಿರುವ ಸ್ಮಾರಕಗಳ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಿದ್ರು. ಇದಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಪ್ರವಾಸೋದ್ಯಮ ಇಲಾಖೆ ತಯಾರಿಸಿರುವ ಹೊಸ ಆಪ್ ಎಷ್ಟರ ಮಟ್ಟಿಗೆ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರತಿಮಾ, ಟಿವಿ9, ಬೆಂಗಳೂರು.